ನಿಮ್ಗೆಲ್ಲ ಗೊತ್ತಿದೆ, ರಾಜ್ಯ ಸರ್ಕಾರ ಸುಮಾರು ಒಂದು 20 ದಿವಸಗಳಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಡ ಜನರಿಗೆ, ಅರ್ಹ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ನ ಸ್ಥಳದಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು. ನೀವು ನಿಮ್ಮ ಆದಾಯ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ 1,20,000ಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಕುಟುಂಬದ ಆದಾಯ, ಆ ಆದಾಯದ ಸರ್ಟಿಫಿಕೇಟು ಮತ್ತೆ ಮನೆಯಲ್ಲಿರುವಂತಹ ಎಲ್ಲ ಆಧಾರ್ ಕಾರ್ಡ್ಗಳನ್ನ ತಗೊಂಡು ಬಂದ್ರೆ ಸ್ಥಳದಲ್ಲೇ ಅರ್ಜಿ ತಗೊಂಡು ಸ್ಥಳದಲ್ಲೇ ಪ್ರಿಂಟ್ ಮಾಡಿ ಕಾರ್ಡ್ ಕೊಡ್ತೀವಿ, ಬಿಪಿಎಲ್ ಕಾರ್ಡ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ತು ಹಲವಾರು ಅಡ್ವರ್ಟೈಸ್ಮೆಂಟ್ ನ ಕೊಡ್ತು. ಈಗಾಗಲೇ ಅಪ್ಲೈ ಮಾಡಿರೋರು ಇದ್ರೆ ಅವ್ರು ಅಪ್ಲೈ ಮಾಡಿರುವಂತಹ ಅಕ್ನಾಲ್ಮೆಂಟ್ ತಗೊಬಂದ್ರು ಸಾಕು ಕೊಡ್ತೀವಿ ಅಂದ್ರು. ಬೆಂಗಳೂರಿನಲ್ಲಿ ಸತತವಾಗಿ 15-20 ದಿವಸದಿಂದ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು, ಆದ್ರೆ ಎಲ್ಲೂ ಸರಿಯಾಗಿ ಪದ್ಧತಿ ಪ್ರಕಾರ ಇಲ್ಲ. ಒಂದಕ್ಕೆ ಹೋಗೋದಿಕ್ಕೆ ಅಲ್ಲಿ ಯಾವುದು ಅವಕಾಶ ಇಲ್ಲ, ಬೆಳಗ್ಗೆಯಿಂದ ಟೀ ಇಲ್ಲ, ಕಾಫಿ ಇಲ್ಲ, ತಿಂಡಿ ಇಲ್ಲದೆ ಒಂದು ರೇಷನ್ ಕಾರ್ಡ್ಗಾಗಿ 500-600 ಜನ ಬೆಳಗ್ಗೆಯಿಂದ ಇಲ್ಲಿ ಕಾದಿದ್ದಾರೆ. ಇಲ್ಲಿ ತನಕ ಒಬ್ಬ ಸರ್ಕಾರಿ ಅಧಿಕಾರಿ, ಆಹಾರ ಇಲಾಖೆಯ ಇಲ್ಲಿನ ಇನ್ಸ್ಪೆಕ್ಟರ್ ಆಗ್ಲಿ, ಅವ್ರು ಯಾರು ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ? ಖಾದರ್ ಅವರೇ, ನೀವು ಹೇಳಿದ ಹಾಗೆ ಸ್ಥಳದಲ್ಲೇನೆ ಅರ್ಜಿ ತಗೋಬೇಕು. ಆಧಾರ್ ಕಾರ್ಡ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ತಂದು ಕೊಟ್ಟು ಸ್ಥಳದಲ್ಲೇ ಅರ್ಜಿ ತಗೊಂಡು ಸ್ಥಳದಲ್ಲೇ ಬಿಪಿಎಲ್ ಕಾರ್ಡ್ ಕೊಡಬೇಕು ಅಂತ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿದೀರಾ? ಎಲ್ಲಿ ಕೊಡ್ತಾ ಇದ್ದೀರಾ? ಬೆಳಿಗ್ಗೆಯಿಂದ ನಾಲ್ಕು ಸಲ ಬಂದಿದ್ದಾರೆ, ಬೆಳಿಗ್ಗೆ 4 ಗಂಟೆಗೆ ಬಂದಿದ್ದಾರೆ, ಬರ್ತೀವಿ ಅಂತ ಹೇಳಿರುವಂತ ನಿಮ್ಮ ಅಧಿಕಾರಿಗಳು ಬಂದಿಲ್ಲ. ಇನ್ನು ಎಂತಹ ನಿಷ್ಪ್ರಯೋಜಕವಾದ, ಅದಕ್ಷವಾದ, ಸಂವೇದನೆ ಇಲ್ಲದ ಆಡಳಿತ ನಿಮ್ಮದು ಅಂತ ನೀವು ನೋಡಬೇಕು.